ಅಂತ ಅಲ್ಲ, ಪ್ರಜಾಧ್ವನಿ ಯಾತ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಮುಗಿಸಿದ್ದೇವೆ. ರಾಮನಗರ ಬೀದರ್ ಬಿಟ್ಟು ಬೀದರ್ ಯಾಕೆ ಮಾಡಿಲ್ಲ ಅಂತಂದ್ರೆ, ಇವತ್ತು ಸಿದ್ದರಾಮಯ್ಯನವರು ರಾಮನಗರ ಕಾರ್ಯಕ್ರಮ ಎಲ್ಲ ಕಡೆಗೂ ನಾವೇನು ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ ಎರಡರಷ್ಟು ಜನ ಸೇರಿದ್ದಾರೆ. ಎಲ್ಲ ವಾಲಂಟಿಯರ್ ಜನರ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ. ಹಾಸನ ಮತ್ತು ಮಂಡ್ಯ ಒಬ್ಬರು ಶಾಸಕರಿಗೆ ಅಂತ ಕಡೆ ಬಹುಶಃ ನಾನು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಜನ ಸೇರಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಅದರ ಬೇರೆ ವಿಚಾರ ಬಾಗಲಕೋಟ್ ಬಿಜಾಪುರ ಸೇರಿದಂತೆ ಸರ್ವಿಸ್ ಇಲ್ಲಿ ಎಲ್ಲರೂ ಕೆಲವು ಕಡೆ ಶಾಸಕರುಗಳಿದ್ದಾರೆ. ಶಾಸಕರು ಇಲ್ಲದೇ ಹೋದಂತ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚು ಬೆಂಬಲವನ್ನು ಜನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹುರುಡು ಮನೆ ದೇವರ ಸನ್ನಿಗೆ ಸನ್ನಿಧಿಗೆ ಹೋಗ್ತಾ ಬಿಜೆಪಿಯ ನಾಯಕ ವಿನಾಯಕ ರಾಜ್ಯಕ್ಕೆ ಬಂದಿರುವಂತ ಎಲ್ಲ ದುಃಖ ನೋವು ಕಷ್ಟ ಎಲ್ಲ ಕೂಡ ಸುಧಾರಣೆ ಆಗಲಿ ಅಂತೇಳಿ ಇವತ್ತು ಆ ಹುರುಡು ಮನೆ ದೇವಸ್ಥಾನದಿಂದ ಗಣಪತಿ ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ನಮ್ಮ ಕ್ರಾಂತಿಕಾರಿ ಹೋರಾಟ ಬಸವಣ್ಣ ಹೊಡೆದಂತೆ ನಡೆದಂಥ ಬಸವಣ್ಣ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಬಸವಣ್ಣ ಅವರ ಪವಿತ್ರವಾದಂಥ ಭೂಮಿಯಿಂದ ಸಿದ್ದರಾಮಯ್ಯವರು ಹೊರಡ್ತಾರೆ. ಸೊ ನಾವಿಬ್ಬರು ಹೊರಡ್ತೀವಿ. ಮತ್ತೆ ಸಭೆ ಎಲ್ಲ ಇದೆ, ಕೆಲವು ಒಂದು ದಿನ ಎರಡು ದಿನ ಯಾಕೆ ಬಟ್ ಅವ್ರು ಕೆಲವು ಕಂಟಿನ್ಯೂ ಮಾಡ್ತಾರೆ. ಅವನಿಗೆ ಹೋದಾಗ ನಾನು ಸ್ವಲ್ಪ ಒಂದು ಸ್ಪೆಂಡ್ ಮಾಡ್ತೀನಿ. ಅದಾದ್ಮೇಲೆ ನಾವು ಪ್ರವಾಸ ಮಾಡ್ತೀವಿ. ಈ ಬಿಜೆಪಿ ಸರ್ಕಾರ ಇವತ್ತು ಪೂರ್ಣ ಆಗ್ಬಿಟ್ಟು 50 ದಿನದ ಮೇಲೆ ಬಿಜೆಪಿ ಸರ್ಕಾರ ಇತ್ತು. 50 ದಿನದ ಮೇಲೆ ನಮ್ಮ ಎಲ್ಲ 2 ದಿನಗಳ ಕಾಲ ನಾವೆಲ್ಲ ಮೂರ್ಗೂ ಸತಿ ಸರ್ವೆ ಪಡಿಸ್ತೀವಿ. ಜನರ ಬೆಂಬಲ ಕಾಣ್ತಾ ಇದ್ದೀವಿ. ಆದರೆ ಪಕ್ಕ 130 ಸೀಟ್ ಎಲ್ಲ ಥರದ ಗೆಲ್ಲಂತ ಒಂದು ವಿಶ್ವಾಸ ನಮಗೆ ಹೋಗ್ತಾ ಇದೆ. ಸೊ ಒಟ್ಟಾರೆ ಅಂತಿಮ ಸ್ವರೂಪ ಸಿಗ್ತಾ ಅದಕ್ಕೆ ನೋಡಿ. ಈಗ ಏನೆಲ್ಲ ಬಹಳ ಬಾಣು ಬಿರುಸುಗಳೆಲ್ಲ ಬಂದ್ಬಿಡ್ತವೆ ಅಂತ ಎಲ್ಲ ಬಹಳ ನಿರೀಕ್ಷೆ ಮಾಡಿದ್ರು. ಒಂದು ಸಣ್ಣ ಮಾತು ಇದೆ, ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಅವರ ಅಭಿಪ್ರಾಯಗಳನ್ನ ಕೊಡೋದು. ಇದನ್ನ ಸ್ಕ್ರೀನಿಂಗ್ ಕಂಪ್ನಿಗೆ ತೀರ್ಕೊಂಡು ಸ್ಕ್ರೀನಿಂಗ್ ಕಂಪ್ನಿ ಆದ್ಮೇಲೆ ACC ಅಧ್ಯಕ್ಷರ ಕಲೆಕ್ಷನ್ ಸರ್, ಈಗ ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಒಂದು ಸ್ವಲ್ಪ ಬೀಸಿಕೊಂಡಿದ್ದರು ಸುರ್ಜಿವಾಲ ಅವ್ರ ಜೊತೆ ಮಾತನಾಡಿದ್ರು. ಪರಮೇಶ್ವರ್ ಪರಮೇಶ್ವರ್ ಒಂದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದರು. ಪರಮೇಶ್ವರ್ ಅವರು ಸುರ್ಜಿವಾಲ ಅವರು ಏನು ಮಾತುಕತೆ ಮಾಡಿದ್ರು ನಾನು ಬರ ಹೋಗಿಲ್ಲ ಬೇರೆ ಏನೋ ಭೇಟಿ ಕೊಟ್ಟರು. ಬೆಂಗಳೂರಿಗೆ ಒಂದು ವಿಶೇಷವಾದಂಥ ಒಂದು ಚಿಂತನೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ವಿದೇಶಕ್ಕೆ ಹೋಗ್ತಾ ಇದ್ದರು. ವಿದೇಶಕ್ಕೆ ಹೋಗ್ತಾ ಇದ್ದರು. ಈಗಾಗಲೇ ಸಿಂಗಾಪುರ್ ಅವ್ರ ಹತ್ರ ನಾವು ಮಾತಾಡಿದ್ದೀವಿ, ಬೇರೆ ಬೇರೆ ಎಲ್ಲ ಮಾತಾಡಿದ್ದೀವಿ. ಯಾವ ರೀತಿ ನಮ್ಮ ಬೆಂಗಳೂರು ಟ್ರಾಫಿಕ್ನ ಬೆಂಗಳೂರಿನಲ್ಲಿ ಏನು ಒಂದು ಬದಲಾವಣೆಯನ್ನು ತರ್ಬೋದು ಅಂತೇಳಿ ಅವರು ಒಂದು ಟೀಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸ್ಟ್ರಾಟಜಿ ಮಾಡಲಿಕ್ಕೆ ಅವರು ಈಗಾಗಲೇ ನಾವು ಕೆಲವರ ಹತ್ರ ಸಂಪರ್ಕ ಮಾಡಿದ್ದೀವಿ. ಸೊ ಅದಕ್ಕೆ ಯಾರನ್ನ ಟೀಮನ್ನು ನೆಪ್ಪಿದೆ ಒಂದು ಜಾಸ್ತಿ ದೊಡ್ಡ ಟೀಮ್ ಬರೀ ಒಂದು ಶಾರ್ಟ್ ಟೀಮ್ ಮಾಡಬೇಕು.
ಆ ವಿಚಾರ ನಮ್ಮ ಪ್ರಣಾಳಿಕೆ ಚೇರ್ಮನ್ ಕಳಿಸ್ಬೇಕು ಅಂತೇಳಿ ಅದನ್ನು ನಾವು ಮಾತಾಡಿದ್ವಿ. ಯಾಕೆಂದ್ರೆ ಕೆಲವು ಕಡೆ ಸಕ್ಸಸ್ಫುಲ್ ಸ್ಟೋರಿನೂ ಇಂಪಾರ್ಟೆಂಟ್ ಅಲ್ಲ. ನಾವು ಸಿಂಗಾಪುರ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ರಾಜ್ಯವನ್ನು ಒಂದು ಒಳ್ಳೆ ನಮ್ಮ ಮ್ಯಾನುಫ್ಯಾಕ್ಚರ್ ಸಂದರ್ಭದಲ್ಲಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೋದು, ಬೆಂಗಳೂರಿಗೆ ಏನು ಕಳಂಕ ಬಂದಿದೆ ಆ ಕಳಂಕನ ತಪ್ಪಿಸ್ಬೋದು, ಆ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಸುರ್ಜಿವಾಲ ಅವ್ರ ಹತ್ರ, ಯಾಕೆಂದ್ರೆ ನಾವು ರಾಜ್ಯದ ವಿವಿಧ ನಾಯಕರುಗಳ ಹತ್ರ ಅದನ್ನು ಸ್ಟ್ರಾಟಜಿ ಮಾಡಲಿಕ್ಕೆ ಅವರು ಈಗಾಗಲೇ ನಾವು ಕೆಲವರ ಹತ್ರ ಸಂಪರ್ಕ ಮಾಡಿದ್ದೀವಿ. ಸೊ ಅದಕ್ಕೆ ಯಾರನ್ನ ಟೀಮನ್ನು ನಿಂತಿದೆ, ಒಂದು ಜಾಸ್ತಿ ದೊಡ್ಡ ಟೀಮ್ ಬರಲಿ, ಒಂದು ಶಾರ್ಟ್ ಟೀಮ್ ಮಾಡಬೇಕು, ಆ ವಿಚಾರ ನಮ್ಮ ಪ್ರಣಾಳಿಕೆ ಚೇರ್ಮನ್ ಕಳಿಸ್ಬೇಕು ಅಂತೇಳಿ ಅದನ್ನು ನಾವು ಮಾತಾಡಿದ್ವಿ. ಯಾಕೆಂದರೆ ಕೆಲವು ಕಡೆ ಸಕ್ಸಸ್ಫುಲ್ ಸ್ಟೋರಿನೂ ಇಂಪಾರ್ಟೆಂಟ್ ಅಲ್ಲ. ನಾವು ಸಿಂಗಾಪುರ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ರಾಜ್ಯವನ್ನು ಒಂದು ಒಳ್ಳೆ ನಮ್ಮ ಮ್ಯಾನುಫ್ಯಾಕ್ಚರ್ ಸಂದರ್ಭದಲ್ಲಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೋದು, ಬೆಂಗಳೂರಿಗೆ ಏನು ಕಳಂಕ ಬಂದಿದೆ ಆ ಕಳಂಕನ ತಪ್ಪಿಸ್ಬೋದು, ಆ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಸುರ್ಜಿವಾಲ ಅವ್ರ ಹತ್ರ, ಯಾಕೆಂದ್ರೆ ನಾವು ರಾಜ್ಯದ ವಿವಿಧ ನಾಯಕರುಗಳ ಹತ್ರ ರಾಷ್ಟ್ರದ ನಾಯಕರುಗಳ ಹತ್ರ ಚರ್ಚೆ ಮಾಡಿದ್ದೀವಿ. ಇಡೀ ನಮ್ಮ ಪಕ್ಷ ಮತ್ತು ಭಾರತ ಕರ್ನಾಟಕದ ಮೇಲೆ ಡಿಪೆಂಡ್ ಆಗಿದೆ, ಕರ್ನಾಟಕದ ಮೇಲೆ ಡಿಪೆಂಡ್ ಆಗಿದೆ. ಸೊ ಆ ದೃಷ್ಟಿಯಿಂದ ಪರಮೇಶ್ವರ ನೇತೃತ್ವದಲ್ಲಿ ಒಂದು ಟೀಮ್ ಎಲ್ಲೆಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಿಕೊಂಡು ಅರ್ಬನ್, ಯಾಕೆಂದರೆ 1,50,000,000 ಜನ ಇಲ್ಲಿದ್ದಾರೆ, ಪಾಪ್ಯುಲೇಷನ್ ಇದ್ದಾರೆ, ರಿಸೋರ್ಸಸ್ಸು ಜಾಸ್ತಿ ರಾಜ್ಯಕ್ಕೆ ಬರ್ತಾ ಇದೆ. ಈ ಅರ್ಬನ್ ಜನಕ್ಕೂ ಕೂಡ ನಾವು ಹೆಚ್ಚಿಗೆ ಶಕ್ತಿ ಕೊಟ್ಟರೆ ಅವರು ಸರ್ಕಾರಕ್ಕೆ ಹಣ ಕಟ್ತಾರೆ, ಆ ಹಣದಿಂದ ಗ್ರಾಮೀಣ ಪ್ರದೇಶದ ಜನರನ್ನು ನಾವು ಸಹಾಯ ಮಾಡ್ಬೋದು. ಈ ದೃಷ್ಟಿಯಿಂದ ನಾವು ಬೆಂಗಳೂರಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಯಾಕೆಂದರೆ ಕರಪ್ಷನ್ 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 ಅಂತ ಯಾವ ರೀತಿ ನಾವು ಪ್ರತಿ ಹಂತದಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ತರ್ಬೋದು, ಅಕೌಂಟಬಿಲಿಟಿ ತರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ ಅದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಮಾಡಿದ್ದೀವಿ, ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದೆ. ಸೊ ಆದ್ದರಿಂದ ಈ ಒಂದು ಯಾತ್ರೆ ಜನರಿಗೆ ಅನೇಕ ಸಮಸ್ಯೆಗಳನ್ನು ತಿಳಿಸ್ಲಿಕ್ಕೆ, ಆಮೇಲೆ ಏನು ಬೆಲೆ ಏರಿಕೆ ಬಗ್ಗೆ ಏನು ತೊಂದರೆ ಆಗ್ತಾ ಇದೆ ಜನರಿಗೆ, ಈಗಾಗಲೇ 2 ಮೇಜರ್ ಅನೌನ್ಸ್ಮೆಂಟ್ ನಾವು ಮಾಡಿದ್ದೀವಿ, ನಮ್ಗೆ ಗೊತ್ತಿದೆ ಅದು ಭಾಳ ದುಬಾರಿ ಆಗ್ತದೆ, ಬಟ್ ಜನರಿಗೆ ಸಹಾಯ ಮಾಡುತ್ತಾನೆ ನಾವಿರೋದು, ಜನರಿಗೆ ಸಹಾಯ ಮಾಡಕ್ಕೆ ನಾವಿರೋದು, ನಾವು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಲ್ಲ. ಸೊ ನಾವೆಲ್ಲ ಕೂತ್ಕೊಂಡು ಸಿದ್ದರಾಮಯ್ಯನವರು 10 ಬಜೆಟ್ ಮಾಡಿದ್ದಾರೆ, ನಾನು 10 ವರ್ಷ ಗೌರ್ಮೆಂಟ್ ಇದ್ದೀನಿ, ಹೆಂಗೆ ಉಳಿಸ್ಬೋದು ಹೆಂಗೆ ತಗೊಂಡೋಗ್ಬೋದು ಏನು ಅಂತ ಹೇಳಿ ನಾನು ಗೊತ್ತಿದೆ. ಸೊ ಆ ದೃಷ್ಟಿಯಿಂದ ನಾವು ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಐ ಆಮ್ ಕಾನ್ಫಿಡೆಂಟ್ ಈ ರಾಜ್ಯದಲ್ಲಿ 50 ದಿನ ಆದಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಜನರಿಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ನಾವು ಈ ರಾಜ್ಯ ಜನತೆಗೆ ಕೊಡ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.